ತುಮಕೂರಿನ ತಿಪಟೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಮನೆ ಬಳಿ ಇದ್ದ ಪಾರ್ಕ್ನಲ್ಲಿ ಆಟವಾಡುತ್ತಿದ್ದ ಬಾಲಕರ ಮೇಲೆ ಕಿಡಿಗೇಡಿಗಳ ಗುಂಪು ಆಸಿಡ್ ದಾಳಿ ನಡೆಸಿದೆ. ಏನೂ ತಪ್ಪು ಮಾಡದ ಕಂದಮ್ಮಗಳ ತಲೆ ಮುಖದಿಂದ ಗಂಭೀರ ಗಾಯಗೊಂಡು ನರಳಾಡುತ್ತಿದ್ದು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ದರ್ಶನ್, ವಿನಯ್ ಎಂಬ ಬಾಲಕರು ನೋವಿನಿಂದ ನರಳಾಡುತ್ತಿದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ತಿಪಟೂರು ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಘಟನೆ ಸಂಬಂಧ ತಿಪಟೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಾಗಿದೆ. ತುಮಕೂರಿನ ತಿಪಟೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಮನೆ ಬಳಿ ಇದ್ದ ಪಾರ್ಕ್ನಲ್ಲಿ ಕಂದಮಗಳು ಆಟವಾಡುತ್ತಿದ್ದ ಮೇಲೆ ಬಾಲಕರ ಮೇಲೆ ಕಿಡಿಗೇಡಿಗಳ ಗುಂಪು ಆಸಿಡ್ ದಾಳಿ ನಡೆದಿದೆ. ಏನು ತಪ್ಪು ಮಾಡದ ಕಂದಮ್ಮಗಳ ತಲೆ ಮುಖದಿಂದ ಗಂಭೀರ ಗಾಯಗೊಂಡು ನರಳಾಡುತ್ತಿದ್ದಾರೆ. ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಯಶಸ್ ಅವರಿದ್ದಾರೆ. ಯಶಸ್ ಅವರೇ, ಯಾಕೆ ಮಕ್ಕಳ ಮೇಲೆ ಈ ಒಂದು ಆಸಿಡ್ ದಾಳಿ ನಡೆದಿದ್ದು, ಹಾಗೆ ಯಾಕೆ ಏನಾಗಿದೆ ಮಕ್ಕಳಿಗೆ, ಈಗಿನ ಪರಿಸ್ಥಿತಿ ಏನಾಗಿದೆ? ಹರಿಣಿ, ಖಂಡಿತ. ತಿಪಟೂರಿನಲ್ಲಿ ಏನು ಒಂದು ಇವತ್ತು ಬೆಳ್ಳಂ ಬೆಳಗ್ಗೆ ಒಂದು ಮಕ್ಕಳ ಮೇಲೆ ಆಸಿಡ್ ದಾಳಿ ಆಗಿರುವಂತದ್ದು, ಏನು ಒಂದು ಪಾರ್ಕ್ ನಲ್ಲಿ ಅಂದ್ರೆ ನಗರದ ಒಂದು ಪಾರ್ಕ್ ನಲ್ಲಿ ಆಟಾಡುತ್ತಿದ್ದಂತಹ ದರ್ಶನ್ ಮತ್ತೆ ವಿನಯ್ ಅಂತ ಏನಿದ್ದಾರೆ ಇಬ್ರು ಮಕ್ಕಳು, ಅವರ ಮೇಲೆ ಒಂದು ದುಷ್ಕರ್ಮಿಗಳು ಬಂದು ಏಕಾಏಕಿ ಅವರ ಮುಖದ ಮೇಲೆ ಒಂದು ಆಸಿಡ್ ನ ಎರಚಿ ಅಲ್ಲಿಂದ ಪರಾರಿ ಆಗಿರುವಂತದ್ದು. ಅಂದ್ರೆ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಎರಡು ರೀತಿಯ ಒಂದು ಸಂಶಯ ವ್ಯಕ್ತವಾಗಿರ್ತಿರುವಂತದ್ದು. ಏನು ಒಂದು ದರ್ಶನ್ ಮತ್ತು ವಿನಯ್, ಏನು 10 ವರ್ಷದ ಮಗು ಮತ್ತೆ ಒಂದು 4 ವರ್ಷದ ಮಕ್ಕಳು ಏನು ಇಬ್ರು ಇದಾರೆ, ಅವರು ಏನು ಒಂದು ತಿಪಟೂರಿನ ನಿವಾಸಿ ಆನಂದ ಅಂತ ಅನ್ನುವಂತಹ ಇಬ್ಬರು ಮಕ್ಕಳು, ಇವರ ಮೇಲೇನೆ ಪರ್ಟಿಕ್ಯುಲರ್ ಆಗಿ ಒಂದು ಆಸಿಡ್ ದಾಳಿ ನಡೆದಿರುವಂತದ್ದು. ಇದನ್ನ ನೋಡೋದಾದ್ರೆ ಒಂದು ಏನು ಹಳೆ ವೈಷಮ್ಯ, ಅಂದ್ರೆ ಆನಂದ್ ಮೇಲೆ ಒಂದು ಇರುವಂತಹ ಹಳೆ ವೈಷಮ್ಯನ ಅವರ ಮಕ್ಕಳ ಮೇಲೆ ತೀರಿಸಿಕೊಂಡ್ರು ಅನ್ನುವಂತಹ ಒಂದು ಸಂಶಯ ವ್ಯಕ್ತವಾಗ್ತಿರುವಂತದ್ದು. ಇದನ್ನ ಹೊರತಾಗಿ ಒಂದು ಪಾರ್ಕ್ ನಲ್ಲಿ ಏನು ಮಕ್ಕಳು ಆಟ ಆಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಏನು ಒಂದು ಯುವಕರ ಗುಂಪಿದೆ, ಆ ಒಂದು ಯುವಕರ ಗುಂಪು ಜೊತೆಗೆ ಈ ಮಕ್ಕಳು ಎಲ್ಲ ಒಂದು ರೀತಿ ಏನು ಆಟದ ವಿಚಾರಕ್ಕೆ ಒಂದು ಜಗಳ ಮಾಡ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಅಂದ್ರೆ ಆಸಿಡ್ ಬಂದು ಇಬ್ಬರ ಮಕ್ಕಳ ಮೇಲೆ ಎಚ್ಚಿಬಿಟ್ಟು ಅಲ್ಲಿಂದ ಒಂದು ಪರಾರಿ ಆಗಿರುವಂತದ್ದು. ಎರಡು ಸಂಶಯದ ಮೇಲೆ ಒಂದು ಸಹ ತನಿಖೆ ಕೈಗೊಂಡಿರುವಂತದ್ದು. ಏಕಾಏಕಿ ಮಕ್ಕಳ ಮೇಲೆ ಒಂದು ಆಸಿಡ್ ಬಿದ್ದಿರೋದ್ರಿಂದ ಹಾಗೆ ಗೊತ್ತಾಗ್ದಂಗೆ ಅವರ ಅರಿವಿಗೆ ಬರದಂತ ರೀತಿಯಲ್ಲಿ ಮುಖದ ಮೇಲೆ ಒಂದು ಆಸಿಡ್ ಬಿದ್ದಿದೆ. ಅಂದ್ರೆ ಸಂಪೂರ್ಣವಾಗಿ ಪ್ರಮಾಣ ಒಂದು ಕಮ್ಮಿ ಇರೋದ್ರಿಂದ ಕೇವಲ ಮುಖ ಭಾಗದ ಮೇಲೆ ಗಾಯಗಳಾಗಿರ್ಬೋದು, ಬೆಂದಂತಹ ಗಾಯ ಆಗಿರ್ಬೋದು. ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಮಾತುಗಳನ್ನ ಸಹ ವೈದ್ಯರು ಆಡಿರುವಂತದ್ದು. ಓಕೆ, ಧನ್ಯವಾದಗಳು ಯಶಸ್ ನಿಮ್ಮ ಮಾಹಿತಿಗಾಗಿ.